ಹಳಾದ ಮೊಬೈಲು ಇಟ್ಕೊಂಡ್ರೆ ಇರುವೆ ಬಿಟ್ಕೊಂಡಂಗೆ. ಹಲೋ ಹಲೋ ಆ ಹೇಳಿ ಬಾಸ್. ನಾಳೆ ಸಾಯಂಕಾಲ ನನ್ನ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ. ಓ ಹ್ಯಾಪಿ ಆನಿವರ್ಸರಿ. ಬರೀ ಫೋನಲ್ಲಿ ವಿಶ್ ಮಾಡಿದ್ರೆ ಆಗಲ್ಲಪ್ಪ. ನಾಳೆ ಸಂಜೆ ಪಾರ್ಟಿ ಬರ್ತೀನಿ ಸರ್. ಬಾ. ಆದ್ರೆ ನೀನ್ ಒಬ್ಬನೇ ಅಲ್ಲ, ಮನೆಯವ್ರನ್ನ ಕರ್ಕೊಂಡ್ ಬರ್ಬೇಕು. ನಮ್ಮ ಅಕ್ಕ ಭಾವ ಊರಲ್ಲಿಲ್ಲ ಸರ್. ಓ ಊರ್ಗ ಹೋಗಿರೋ ನಿನ್ ಅಕ್ಕ ಭಾವನ ಬಗ್ಗೆ ಅಲ್ಲ ಕಣೆಯ, ಊರಿಂದ ಬಂದಿರೋ ನಿನ್ ಹೆಂಡತಿ ಬಗ್ಗೆ ನಾನು ಹೇಳ್ತಾ ಇರೋದು. ಹೆಂಡತಿನ? ನೋ ರೀಸನ್ ನೋ ಎಕ್ಸ್ಕ್ಯೂಸಸ್. ನೀ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕೆಲಸ ಕಳ್ಕೊತೀಯ ಸರ್. ಇಲ್ದಿರೋ ಹೆಂಡತಿನ ಎಲ್ಲಿಂದ ಕರ್ಕೊಂಡು ಹೋಗೋದು? ಅಯ್ಯೋ ದೇವ್ರೇ, ನನಗೆ ಇನ್ಯಾರಪ್ಪ ದಿಕ್ಕು? ಇವತ್ತು ಸಂಜೆ ನನ್ನ ಮಿಸ್ ಸಿಗ್ಬೇಕು ಅಂದ್ರೆ ಇವನು ಮಿಸ್ ಆಗ್ಲೇಬಾರ್ದು. ಸರ್ ತಮ್ಮ ರೇಂಜ್ 600 ಸರ್. 600 ಸರ್. ಗಂಧ ಶಿಶಿ ನಂದ, ಈ ಕೆಟ್ಟ ವಯಸ್ಸು ಎಲ್ಲೋ ಕೇಳ್ದಂಗೆ ಇದೆಯಲ್ಲ. ಆ ತಪ್ಪು ಇವತ್ತು ನಿಜ ಆಗ್ಬೇಕಾಗಿದೆಯಪ್ಪ. ಅಂದ್ರೆ ಅಂದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಪ್ಪ. ಯಾರು ನೋಡ್ತಾ ಇಲ್ವಾ? ಏನು ಗಾಬರ ಬೇಡ, ನಮಗೆ ಒಳ್ಳೆ ಹುಡುಗಿ ಬೇಕಲ್ಲ. ಅವತ್ ನೋಡಿದ್ರೆ ಶ್ರೀರಾಮ್ ತರ ಪೋಸ್ ಕೊಟ್ರಿ, ಇವತ್ತು ಗೆಳೆಯ ಸಿದ್ಧ ಒಳಗೆ ಒಳಗೆ. ಇಲ್ಲಪ್ಪ, ನನಗೆ ಒಂದೇ ಒಂದ್ ದಿನಕ್ಕೆ ಹೆಂಡತಿ ಆಕ್ಟ್ ಮಾಡಕ್ಕೆ ಒಂದ್ ಹುಡುಗಿ ಬೇಕಪ್ಪ. ಒಂದಿಸಕ್ಕ ವಾರಕ್ಕ ಒಂದಿನಕ್ಕೆ ನೋಡ್ತಮ್ಮ. ಅದು ನೀವೇನ್ ಯೋಚನೆ ಮಾಡ್ಬೇಡಿ, ಒಂದ್ ಹುಡುಗಿ ಮಸ್ತ್ ಮಯೂರಿ ಅಂತಿದ್ದಾಳೆ, ಆರಾಮಾಗಿ ಕಾಗೆ ಹರ್ಸ್ಕೊಳ್ಳಿ. ನಮಗೆ ಅಂತ ಕಾಗೆ ಹರ್ಸೋರ್ ಬೇಕಾಗಿಲ್ಲ, ಒಂದು ದಿನಕ್ಕೆ ಹೆಂಡತಿಯಾಗಿ ಆಕ್ಟ್ ಮಾಡಿದ್ರೆ ಸಾಕು. 2000 ಹೊಡಿರಿ. 2000? ನನ್ನ ಮಗನೇ ನಿಮ್ ರೇಂಜ್ ಏನಿದ್ರು ಮಾಡ್ಕೊಂಡ್ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಯ್ತಪ್ಪ. ಒಂದು ಎರಡು ಸರ್, ತಿಂಗಳು ಕೊನೆ ಕೆಲಸ ಆಗ್ಬೇಕು. ಬೇಡ ಆಗ್ಬೇಕು. ಓಪನ್. ಅಯ್ಯೋ ಅಯ್ಯೋ, ಇವಳೇ ಮಸ್ತ್ ಮಯೂರಿ. ಏನ್ ಮಸ್ತ ಇವಳನ್ನ ನೋಡಿದ್ರೆ ನಮ್ಮ ಬಾಸು ಸುಸ್ತು. ಹಲೋ ಸರ್. ಹಾಯ್. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸ್ವೀಟ್. ಥ್ಯಾಂಕ್ ಯು. ಸೇಮ್ ಟು ಯು ಮ್ಯಾಮ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನನ್ನ ಹ್ಯಾಪಿ ಮ್ಯಾರಿಡ್ ಆನಿವರ್ಸರಿ ಬಾಸು. ನಥಿಂಗ್ ಡೂಯಿಂಗ್. ನಾನೇನೇ ಹೇಳಿದ್ದು, ಹೆಂಡತಿ ನಿನ್ ಹೆಂಡತಿ ಜೊತೆ ಬಾ ಅಂತ ಹೇಳ್ತಲ್ಲ ನಿನ್ಗೆ ಸರ್. ಅವರು ಅಂತ ಕಾಗೆ ಹಾರಿಸೋದು ಲೇಟ್ ಆಗೋಯ್ತು ಬಾಸು. ಅಂದ್ರೆ ಅಂದ್ರೆ ಅವ್ರು ಡ್ರೆಸ್ ಚೇಂಜ್ ಮಾಡೋದು ಲೇಟ್ ಆಗೋಯ್ತು, ಅದಕ್ಕೆ ಅಡ್ರೆಸ್ ಕೊಟ್ಟಿದ್ದೀನಿ, ಇಲ್ಲಿ ಬಂದು ಬೇಗ ಜಾಯ್ನ್ ಆಗು ಅಂತ ಹೇಳಿದೀನಿ ಬಾಸು. ಹ್ಯಾಪಿ ಆನಿವರ್ಸರಿ ಸರ್. ಸರ್ ಸರ್ ಗಿರ್ ನೋಡಪ್ಪ, ಅದೆಲ್ಲ ಏನಿದ್ರು ಆಫೀಸ್ ಅಲ್ಲಿ, ಇಲ್ಲಿ ಬಹಳ ಫ್ರೆಂಡ್ಲಿ ಆಗಿರ್ಬೇಕು. ಏನಪ್ಪ ಆಯ್ತು ತಗೊಳ್ಳಲೆ ಗುಂಡಾಕನ ಬಾರಲ್ಲೇ ಹೇಳಿದ್ದೆ ಈಗ ಬರ್ತಾವನೆ ಮಾಮ. ಏ ಮಾಮ, ಏನು ಸ್ಲೋ ಮೋಷನ್ ಅಲ್ಲಾಡ್ಸ್ಕೊಂಡ್ಬರ್ತಾ ಇದ್ಯಾ? ನೀನ್ ಬರ್ತೀಯೋ ಇಲ್ವಂತ ಅನುಮಾನ ಆಗೋಬಿಟ್ಟಿತ್ತು. ಅನುಮಾನ ಪಡಬೇಡಿ ಸರ್, ಈ ನಂದು ನಮ್ದವ್ರಿಗೆ ಮೋಸ ಮಾಡಲ್ಲ ಎಂದೆಂದು. ವೆರಿ ಗುಡ್, ಕೀಪ್ ಇಟ್ ಅಪ್. ಏ ಯಾರೇ ಇವಳು, ನಿನ್ನೆ ಫೋಟೋ ಬೇರೆ ಯಾರೋ ತೋರಿಸ್ದೆ, ಇಲ್ಲಿ ಯಾರೋ ಬಂದವಳೆ ಎಲ್ಲಯ್ಯ? ಮಸ್ತ್ ಮಯೂರಿ. ಅಯ್ಯೋ ಮಸ್ತ್ ಮಯೂರಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟವಳೆ ಸರ್. 1 ಅವರ್ಗೆ ಅಂತ ಹೇಳ್ದವರು 1 ಡೇ ಫುಲ್ ಆಗಿ ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟವ್ರೆ ಸರ್. ನೀವೇನು ಯೋಚನೆ ಮಾಡ್ಬಿಡಿ, ಇವಳು ನಿಮಗೆ ಒಳ್ಳೆ ಫ್ಯಾಮಿಲಿನಿ. ನಮಗೆ ಒಳ್ಳೆ ಫ್ಯಾಮಿಲಿ ಬೇಕಾಗಿಲ್ಲ, ಇಲ್ಲಿ ಫ್ಯಾಮಿಲಿ ತರ ಆಕ್ಟ್ ಮಾಡಿದ್ರೆ ಸಾಕು. ಏನ್ ರಜಾ ನಿನ್ನ ಹೆಸರು? ಬಿಂದು. ಫ್ರಮ್ ನಂದು. ಆಕ್ಟಿಂಗ್ ಬರುತ್ತಾ? ಅಂದಾಗೆ ಇವರು ನನ್ನ ಮಿಸ್ಸಸ್. ಅಲ್ಲ ಸರ್, ಇವಳು ನಮ್ಮ ಮಿಸ್ಸಸ್. ಎಲ್ಲ ಸರ್ ಆಗ್ಲೇ ಮರ್ತ್ ಬಿಟ್ರಾ? ಫ್ಲಾಶ್ ಬ್ಯಾಕ್ ಹೋಗಿದ್ರಾಲು? ನೀನ್ ತುಂಬಾ ತುಂಬಾ ಗ್ರೇಟ್ ಕಣಿ. ನೀನ್ ಹೋಗಲೇಬೇಕು ಅಂದ್ರೆ ನನ್ನ ಬಾಯಿಂದ ಮಾತೇ ಬರ್ತಾ ಇಲ್ಲ. ಯು ಆರ್ ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಯಾಕೆ ಹಿಂಗ್ ಗಾಬರ ಆಗ್ಬಿಟ್ಟ?
ಇವಳೇನ ನಿಮ್ ಹೆಂಡತಿ? ಯಾಕ ಅನುಮಾನ? ಸಾವಿರ ಎಷ್ಟು ಆಗುತ್ತೆ? ನನ್ಗೇನು ನಂಬಿಕೆನೇ ಇಲ್ಲ. ಯಾಕೋ ಕಾಲಲ್ಲಿ ಉಂಗ್ರನೇ ಇಲ್ಲ. ಹೌದಲ್ವಾ? ಹೀಗಿದೆ ನೋಡಮ್ಮ, ಹೋಗ್ಬೇಕಾದ್ರೆ ಆ ಉಂಗ್ರನ ಬಿಚ್ಕೊಂಡು ಹೋಗು, ಯಾಕಂದ್ರೆ ಅದು ಗೋಲ್ಡ್. ದಾನ ಕೊಟ್ಟಿದ್ದೆಲ್ಲ ಕೇಳ್ಬಾರ್ದು, ಕುಷ್ಠರೋಗ ಬರುತ್ತೆ. ಇವರು ನಮ್ಮ ಮಿಸ್ಸಸ್. ಇವರು ಅಲ್ಲ, ಇವರು ಇವ್ರ ಅಣ್ಣ. ಇವ್ರಿಗೂ ಹೋಲ್ಕೇನೆ ಇಲ್ವಲ್ಲ. ಯಾಕೆ ಅಂದ್ರೆ ಇವ್ರು ಡೇ ಇವ್ರು ನೈಟ್, ಅಂದ್ರೆ ಇವ್ರು ಪೂರ್ಣಿಮೆ ಇವ್ರ ಅಮಾವಾಸ್ಯ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾವಾಗ ಅಂತ ಕಾಗೆ ಆರಿಸಿದಾಗ ಕಂಡವ್ರ ಹೆಂಡತಿ. ಯಾವಾಗ ಹೋಗೋದು? ಎಲ್ಗಮ್ಮ ಅಲ್ಲಿಗೆ. ನಾನು ಹೆಂಡತಿ ಸಕ್ಕತ್ತಾಗಿದ್ದಾಳಲ್ಲ. ಹೌದು ಕಣ, ಇಂಥ ಹುಡುಗಿ ನಮ್ಗೆ ಇದುವರೆಗೂ ಸಿಕ್ಕಲಿಲ್ವಲ್ಲ. ಅವಳು ಬೇಕು ಅಂದ್ರೆ ನಿಮ್ಗೂ ಸಿಗ್ತಾಳೆ. ಐಟಮ್ ಬಿಂದು ಕರ್ಕೊಂಡ್ ಬಂದಿರೋ ನಂದು, ಪೇಮೆಂಟ್ ಹೊಡೆದ್ರೆ ಅದು ನಿಂದು. ಯಾಕೆ ಡೌಟ್? ಹಲೋ, ಹಂಗೆ ರೈಟಿಗೆ ತಿರ್ಗ, ಹಂಗೆ ಒಂದು ಸಿಗ್ನಲ್ ಕೊಡು, ಹಂಗೆ ಒಂದು ಚುಮ್ಮ ಕೊಡು. ಅಡ್ವಾನ್ಸ್ ಕೊಟ್ರೆ ಇಂದು, ಇಲ್ದೆ ಹೋದ್ರೆ ಒಂದ್ ತಿಂಗಳು ಮುಂದು. ಐಟಮ್ ಬಿಂದು ಫ್ರಮ್ ನಂದು. ಯಾ ಎಲ್ಲ 500 ಕರೆನ್ಸಿನೇ. ಹಲೋ, ಎಲ್ಲಿ ಅಂತ ಹುಡ್ಕದಪ್ಪ ನಿನ್ನ ಅತ್ತಿಗೆ? ಎಲ್ಲಿ? ಅಲ್ಲಿ ನಿಂತ್ಕೊಂಡಿದ್ದಾಳೆ ನೋಡು, ಮಲ್ಲಿಗೆ ಹೂವನ ಮುಡ್ಕೊಂಡು. ಒಂದ್ ನಿಮಿಷ, ಆಶೀರ್ವಾದ ತಗೊಂಡ್ ಬಂದ್ಬಿಡ್ತೀನಿ ನೋಡ್ಕೊಂಡು. ಅತ್ತಿಗೆ ಸಂಪಿಗೆ ನೀನೇನಾ ಭಾ ಮೈದಾ? ಸಂಪು, ಯಾಕಪ್ಪ ಅಜಿ ಬಿಟ್ ಪದ್ಮನಾಭ ತರ ಕುಡಿತಾ ಇದ್ದ ನೀನು? ಒಂದ್ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನ್ ಸೆಕೆಂಡ್ ಹ್ಯಾಂಡ್ ವಾಚ್ ಕಟ್ಟಿದ್ಯಾ? ಓಕೆ. ಸೆಕೆಂಡ್ ಹ್ಯಾಂಡ್ ಬೈಕ್ ಇಟ್ಕೊಂಡಿದ್ಯಾ? ಅದು ಓಕೆ. ಆದ್ರೆ ದಿವಸ ಹಿಂಗೆ ಹ್ಯಾಂಡ್ ಇಂದ ಹ್ಯಾಂಡ್ಗೆ, ಹ್ಯಾಂಡ್ ಇಂದ ಹ್ಯಾಂಡ್ಗೆ ಎಕ್ಸ್ಚೇಂಜ್ ಆಗೋ ಹೆಂಡತಿ ಕಟ್ಕೊಂಡು ಹೆಂಗು ಮ್ಯಾನೇಜ್ ಮಾಡ್ತೀಯಾ? ಸುಂಪು, ಅವಳು ನನ್ನ ಹೆಂಡ್ರಲ್ಲ ಕಣಪ್ಪ. ಎಂತೆಂತಹ ವೀರಾದಿ ವೀರರಿಗೂ ಸೋಲದ ನಾನು ಇಂದು ನಿನ್ನ ಮುಂದೆ ನನ್ನ ಸೋಲನ್ನು ಒಪ್ಪಿಕೊಂಡಿರುವೆ. ನಾನು ಮಾತು ಕೊಟ್ಟಂತೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಸಂತೋಷದಿಂದ ಧಾರೆ ಎರೆದು ಕೊಡುತ್ತೇನೆ. ನಾರಾಯಣ ನಾರಾಯಣ. ನಾರದ ಮುನಿಗಳು ನಮೋ ನಮಃ. ಓಹೋ, ಬಂದ್ಬಿಟ್ರು. ಇಲ್ಲಿ ಯಾರಿಗೆ ಬುದ್ಧಿ ಹಚ್ಚಕ್ ಬಂದ್ರಿ ಸ್ವಾಮಿ? ನಾರಾಯಣ ನಾರಾಯಣ ರೇ ಸ್ವಾಮಿ. ನಾರಾಯಣ ನಾರಾಯಣ ಬಿಟ್ಟು ದೇವಲೋಕನೆಲ್ಲ ಯಾಕೆ ಕೂಡಿಸ್ಬಿಡ್ರಿ? ಈಗ ಇಲ್ಲಿ ಯಾರು ನಾಳ ಮಾಡಕ್ ಬಂದಿದ? ನೀನು ತಪ್ಪು ತಿಳಿದಿರುವೆ ಮಾನವ. ಆ ಲೋಕದಲ್ಲಿ ನಾನು ಒಬ್ಬನೇ ನಾರದ, ಆದರೆ ಈ ಲೋಕದಲ್ಲಿ ಮನೆ ಮನೆಗೊಬ್ಬ ನಾರದರಿಲ್ಲವೇ? ಅವರವರ ಕೆಲಸವನ್ನು ಸಾಧಿಸಿಕೊಳ್ಳಲು ಅವರವರೇ ಚಾಡಿ ಹೇಳಿ ನನ್ನ ಹೆಸರನ್ನು ನಿರ್ನಾಮ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದೆ ಗುರು. ಅದಕ್ಕೆಂದೆ ಈ ಮಾನವರ ಸಹವಾಸವೇ ಬೇಡವೆಂದು ಇಷ್ಟು ಕಾಲ ಈ ಕಡೆ ತಲೆ ಕೂಡ ಹಾಕಿ ಮಲಗಲಿಲ್ಲ. ಹಂಗಿದ್ದೆ ದೇವೇಂದ್ರ, ದೇವಲೋಕದ ಆದೇಶವನ್ನು ಮರೆತು ಕೇವಲ ಒಬ್ಬ ಹುಲು ಮಾನವನಿಗೆ ನಿನ್ನ ಸರ್ವಶಕ್ತಿಯನ್ನು ದಾರಿ ಎರೆದು ಕೊಡುತ್ತಿರುವೆಯಲ್ಲ. ರೇ ಸ್ವಾಮಿ, ಇಲ್ಲೂ ಶುರು ಹಚ್ಕೊಂಬಿಟ್ಟ ನಿಮ್ ಬುದ್ಧಿನ. ಅದಕ್ಕೆ ನಿಮ್ಮನ್ನ FM ಅನ್ನೋದು. FM? ಹಾಗೆಂದರೆ? ಹೇಳ್ತೀನಿ ಕೇಳಿ. CM ಅಂದ್ರೆ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಅಂತ. PM ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಅಂತ. ಓಹೋ, FM ಎಂದರೆ? ಇವೆರಡಕ್ಕಿಂತಲೂ ಉತ್ತಮವಾದ ಪದವಿ ಆಗಿರಬೇಕಲ್ಲ. ತಾಯಾಣೆಗೂ ಭಯಂಕರವಾದ ಪದವಿ. FM ಅಂದ್ರೆ ಫಿಟ್ಟಿಂಗ್ ಮಾಸ್ಟರ್ ಅಂತ. ಫಿಟ್ಟಿಂಗ್ ಮಾಸ್ಟರ್? ಅರ್ಥವಾಗ್ಲಿಲ್ಲ. ಬಗ್ಗಿದರೆ ಬಾಂಡ್ಲಿ ತಲೆಗೆ ಮಂಡಿಗೆ ಗಂಟಾಕಿ ಬಿಡುವುದು, ಕಡ್ಡಿ ಇಲ್ಲದ ಬೆಂಕಿ ಅಂಟಿಸಿಬಿಡುವುದು, ಒಬ್ಬರಿಗೆ ಒಬ್ಬರಿಗೆ ತಂದೆ ಇಕ್ಕಿ ಬಿಡುವುದು, ಅದೇ ತಮ್ಮ ಪದವಿ. ನಾರಾಯಣ ನಾರಾಯಣ. ನರೇಂದ್ರ, ವಿನಾಕಾರಣ ನಾರದರನ್ನ ದೂಷಿಸುವುದು ಸರಿಯಲ್ಲ. ಅವರು ಮಾಡಿದ ಎಲ್ಲ ಕಾರ್ಯಗಳು ಲೋಕ ಕಲ್ಯಾಣಾರ್ಥವಾಗಿಯೇ. ಈಗ ನಾನು ಭೂಲೋಕಕ್ಕೆ ಬರಲು ಕಾರಣ ಅವರೇ. ನೋಡು, ಹಿಂದೆ ನಿನಗೆ ಮಾತು ಕೊಟ್ಟಂತೆ ಭೂಲೋಕದಲ್ಲಿರುವ ಅನ್ಯಾಯ, ಅತ್ಯಾಚಾರ, ಹಿಂಸಾಚಾರ, ಢಂಬಾಚಾರಗಳೆಂಬ ರಾಕ್ಷಸರನ್ನ ಸದೆಬಡಿದು ಇಡೀ ಮಾನವ ಕುಲವನ್ನೇ ಪುಣ್ಯ ಪುರುಷರನ್ನಾಗಿ ಮಾಡುವ ಮಹತ್ ಕಾರ್ಯಕ್ಕೆ
ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಇದನ್ನೇ ನಾನು ಬೇಡವೆಂದು ಹೇಳುತ್ತಿರುವುದು. ಪದವಿಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಿನ್ನ ಶಕ್ತಿಯನ್ನೆಲ್ಲ ಕೇವಲ ಒಬ್ಬ ಮಾನವನಿಗೆ ದಾರಿ ಎರೆದು ಕೊಡುತ್ತಿರುವ್ಯಾ. ಕೂಡದು ಕೂಡದು. ಏ ಅಪ್ಪಮ್ಮ, ಸ್ವಲ್ಪ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇವರು ಇವ್ರ ಪದವಿನ ಉಳಿಸ್ಕೊಳಕ್ಕೆ ಹಿಂದೆ ಎಂತೆಂತ ಅಲ್ಕ ಕೆಲಸ ಮಾಡಿದಾರೆ ಗೊತ್ತಾ? ಇವ್ರ ಪದವಿನ ಒಡಿಬೇಕು ಅಂತ ವಿಶ್ವಾಮಿತ್ರ ತಪಸ್ ಮಾಡ್ಬೇಕಾರೆ. ಇವರು ಹುಡುಗಿನ ಕಳಿಸಿ, ಅದೇ ಮೇನಕೆಯನ್ನು ಕಳಿಸಿ ಅವ್ರನ್ನ ಡಿಸ್ಟರ್ಬ್ ಮಾಡಿಲ್ವಾ? ಇದನ್ನ ಭೂಲೋಕದಲ್ಲಿ ಏನಂತಾರೆ ಗೊತ್ತಾ? ಪೆಂಪು, ಬ್ರೋಕರು, ಡಾಪರು ಅಂತಾರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಟ್ಯಾಲೆಂಟ್ ಅಂತಾರೆ. ನರೇಂದ್ರ, ಗತಿಸಿ ಹೋದ ವಿಷಯಗಳ ಬಗ್ಗೆ ಈಗೇಕೆ ಮಾತು? ಮುಂದೆ ಆಗಬೇಕಾದ ವಿಷಯದ ಬಗ್ಗೆ ಯೋಚಿಸು. ನಾಳೆ ನವರಾತ್ರಿಯ ವಿಜಯದಶಮಿಯ ಶುಭ ದಿನದಂದು ನನ್ನ ಸರ್ವ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತೇನೆ. ನನ್ನ ಶಕ್ತಿ ನಿನ್ನಲ್ಲಿ ಪ್ರವೇಶಿಸಬೇಕಾದರೆ ಭೂಲೋಕದ ಕಾಲಮಾನದ ಪ್ರಕಾರ 24 ಗಂಟೆಗಳ ಅವಕಾಶ ಬೇಕು. ಹಾಗೆಯೇ ನನ್ನ ಶಕ್ತಿಯನ್ನು ನಿನ್ನಿಂದ ಮರಳಿ ಪಡೆಯಬೇಕಾದರೂ ಅಷ್ಟೇ ಕಾಲಾವಕಾಶ ಬೇಕು. ನಾರಾಯಣ, ತಂಬೂರಿನ ಹೊಡೆದಾಕ್ತೀನಿ. ಶಾಂತಿ ಶಾಂತಿ.